ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ ವರ್ಸಸ್ ಸೌತ್ ಆಫ್ರಿಕಾ ವರ್ಲ್ಡ್ ಕಪ್ ಮ್ಯಾಚ್ ನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಹೈಲೈಟ್ ಆಯ್ತು, ಅಥವಾ ಅಷ್ಟೇ ಹೈಲೈಟ್ ಆಯ್ತು ವಿರಾಟ್ ಕೊಹ್ಲಿ ಅವರ ಸೆಂಚುರಿ. ಆ ಒಂದು ಸೆಂಚುರಿಗಾಗಿ ವಿಶ್ವದ ಉದ್ದಗಲಕ್ಕೂ ಇರೋ ವಿರಾಟ್ ಕೊಹ್ಲಿ ಫ್ಯಾನ್ಸ್, ಕ್ರಿಕೆಟ್ ಫ್ಯಾನ್ಸ್ ಕಾತರದಿಂದ ಕಾಯ್ತಾ ಇದ್ರು. ಹುಟ್ಟುಹಬ್ಬದ ದಿನ ಅಭಿಮಾನಿಗಳಿಗೆ ನಿರಾಸೆ ಮಾಡದ ಕಿಂಗ್ ಕೊಹ್ಲಿ ಕ್ಲಾಸಿಕ್ ಇನ್ನಿಂಗ್ಸ್ ಮೂಲಕ ಸೆಂಚುರಿ ಸಿಡಿಸೇಬಿಟ್ರು. ಈ ಮೂಲಕ ODI ಕ್ರಿಕೆಟ್ನಲ್ಲಿ ಅನಭಿಷಿಕ್ತ ದೊರೆಯಾಗಿದ್ದ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೆಸ್ಕೊಳ್ಳೋ ಮಾಸ್ಟರ್ ಬ್ಲಾಸ್ಟರ್ ಲಿಟಲ್ ಮಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ 49 ಸೆಂಚುರಿಗಳ ದಾಖಲೆಯನ್ನು ಈಕ್ವಲ್ ಮಾಡಿದ್ರು, ಲೆವೆಲ್ ಮಾಡಿದ್ರು, ಸರಿಗಟ್ಟಿದ್ರು. ಆದರೆ ವಿರಾಟ್ ಈ ರೀತಿ ಸಚಿನ್ರ ಯಾವ್ಯಾವ ರೆಕಾರ್ಡ್ಗಳನ್ನು ಮುರಿಯೋಕ್ಕಾಗತ್ತೆ, ಇನ್ನು ಎಷ್ಟಿವೆ, ಕ್ರಿಕೆಟ್ ದೇವರ ಶತಕಗಳ ಶತಕದ ರೆಕಾರ್ಡ್ ಬ್ರೇಕ್ ಮಾಡೋಕ್ಕಾಗತ್ತಾ? ODIನಲ್ಲಿ ವಿರಾಟ್ 18,000 ರನ್ ಗಳಿಸ್ತಾರ? ಈ 49 ಶತಕಗಳಲ್ಲಿ ಎಷ್ಟು ಮ್ಯಾಚ್ ವಿನ್ನಿಂಗ್ ಟೈಮ್ನಲ್ಲಿ ಬಂದಿದೆ? ಸೆಂಚುರಿ ಗಳಿಸಿದ್ರು ಸರಿ, ಮ್ಯಾಚ್ ಎಷ್ಟು ಸರಿ ಗೆಲ್ಲಿಸಿದ್ದಾರೆ ಆ ಸೆಂಚುರಿಗಳ ಮೂಲಕ? ಹೇಗೆ ವಿಶ್ವಕಪ್ನಲ್ಲಿ ಇಬ್ಬರು ಕ್ರಿಕೆಟ್ ಲೆಜೆಂಡ್ಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು, ಜೊತೆಗೆ ಕೊಹ್ಲಿ ರಿಟೈರ್ ಆಗೋ ಒಳಗೆ ಸಚಿನ್ರ ಇನ್ನು ಯಾವ್ಯಾವ ರೆಕಾರ್ಡ್ಸ್ ಬ್ರೇಕ್ ಮಾಡಬಹುದು, ಯಾವ ರೆಕಾರ್ಡ್ಸನ್ನು ಬ್ರೇಕ್ ಮಾಡೋಕ್ಕೆ ಕಷ್ಟ ಇದೆ ಕೊಹ್ಲಿ ಏನೇ ಮಾಡಿದ್ರು ಕೂಡ, ಅದೆಲ್ಲವನ್ನು ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಓವರ್ಆಲ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಸಚಿನ್ ತುಂಬ ಮುಂದೆ ಇದ್ದಾರೆ. ಸಚಿನ್ ಟೆಸ್ಟ್ನಲ್ಲಿ ಆಲ್ಮೋಸ್ಟ್ 16,000, ODIನಲ್ಲಿ 18,000, ಒಟ್ಟಾರೆ 34,000 ರನ್ ಗಳಿಸಿದ್ದಾರೆ. ಕೊಹ್ಲಿ ಈ ಕ್ಷಣಕ್ಕೆ ಟೆಸ್ಟ್ನಲ್ಲಿ 8, ODIನಲ್ಲಿ 13 ಹಾಗೂ T20ಯಲ್ಲಿ 4, ಒಟ್ಟಾರೆ 26,000 ರನ್ ಗಳಿಸಿದ್ದಾರೆ. ಆದರೆ ಆವರೇಜ್ ಅಥವಾ ಬ್ಯಾಟಿಂಗ್ ಆವರೇಜ್ ಗಮನಿಸಿದಾಗ ಕೊಹ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ODIನಲ್ಲಿ ಸಚಿನ್ರ 49 ಶತಕಗಳನ್ನು ಈಕ್ವಲ್ ಮಾಡಿದ್ದಾರೆ. ಇನ್ನೊಂದು ಸೆಂಚುರಿ ಬಾರಿಸಿದ್ರೆ 50 ಶತಕ ದಾಖಲಿಸಿದ ರೆಕಾರ್ಡ್ ಕೂಡ, ವಿಶ್ವ ದಾಖಲೆಯನ್ನು ಕೂಡ ಸೃಷ್ಟಿ ಮಾಡ್ತಾರೆ ಸಚಿನ್. ರೆಕಾರ್ಡ್ಸನ್ನು ODIನಲ್ಲಿ ಬೀಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ. ಆದರೆ ಈ 49 ಸೆಂಚುರಿಗಳನ್ನೇ ಡೇಟಾ ಕಂಪೇರ್ ಮಾಡಿ ನೋಡಿದ್ರೆ ಸಚಿನ್ ಈ ರೆಕಾರ್ಡ್ ಮಾಡೋಕ್ಕೆ 22 ವರ್ಷಗಳನ್ನು ತಗೊಂಡಿದ್ರು, ಆದರೆ ಕೊಹ್ಲಿ ಈ ಸಾಧನೆಯನ್ನು 15 ವರ್ಷಗಳಲ್ಲೇ ಮಾಡಿ ಮುಗಿಸಿದ್ದಾರೆ. ಜೊತೆಗೆ ಸಚಿನ್ ಆವರೇಜ್ ಆಗಿ ಪ್ರತಿ 9.22 ಮ್ಯಾಚ್ಗೆ ಒಂದು ಸೆಂಚುರಿ ಬಾರಿಸಿದ್ರೆ ಕೊಹ್ಲಿ 5.65 ಮ್ಯಾಚ್ಗೊಂದು ಸೆಂಚುರಿ ಗಳಿಸಿದ್ದಾರೆ. ಇಲ್ಲಿ 5.65 ಅಂದರೆ 5-6 ಮ್ಯಾಚ್ ಅಂತ ನೀವು ಅರ್ಥ ಮಾಡ್ಕೋಬೋದು. ಏನು ಈ ಸ್ಟ್ಯಾಟ್ಸ್ನಲ್ಲಿ ಸಚಿನ್ ಮತ್ತು ಕೊಹ್ಲಿ ಅವರಿಗೆ ಕ್ಲಿಯರ್ ಡಿಫ್ರೆನ್ಸ್ ಕಾಣಿಸುತ್ತೆ. ಹೀಗಾಗಿ ನಾವು ಇಲ್ಲ, ಸಚಿನ್ರ ಟೈಮ್ನಲ್ಲಿ ಸೆಂಚುರಿ ಬರೋದೇ ವಿರಳ ಆಗಿತ್ತು, ಅದೇ ವಿರಾಟ್ ಟೈಮ್ನಲ್ಲಿ ಸೆಂಚುರಿ ಅನ್ನೋದು ಕಾಮನ್ ಆಗಿತ್ತು ಅಂತ ಅನ್ಕೋಬೋದು. ಆದರೆ ಸ್ಟ್ಯಾಟ್ಸ್ ನೋಡಿದ್ರೆ ಎರಡೂ ಕಾಲಘಟ್ಟದಲ್ಲಿ ಸೆಂಚುರಿ ಗಳಿಸೋ ವಿಚಾರದಲ್ಲಿ ಅಂಥ ಡಿಫ್ರೆನ್ಸ್ ಏನೂ ಇಲ್ಲ. ಸಚಿನ್ ಆಡಿದ 463 ಮ್ಯಾಚ್ಗಳಲ್ಲಿ ಸುಮಾರು 237 ಸೆಂಚುರಿಗಳು ಸ್ಕೋರ್ ಆಗಿದ್ವು. ಅಂದರೆ ಪ್ರತಿ 1.96 ಮ್ಯಾಚ್ಗೊಂದು ಸೆಂಚುರಿಯನ್ನು ಯಾರಾದರೂ ಸ್ಕೋರ್ ಮಾಡ್ತಾನೆ ಇದ್ರು. ಅದೇ ರೀತಿ ವಿರಾಟ್ ಆಡಿದ 289 ಮ್ಯಾಚ್ಗಳಲ್ಲಿ 229 ಸೆಂಚುರಿ ಬಂದಿವೆ. ಅಂದರೆ ಇಲ್ಲೂ ಕೂಡ ಪ್ರತಿ 1.26 ಮ್ಯಾಚ್ಗೆ ಒಂದು ಸೆಂಚುರಿ ದಾಖಲಾಗಿದೆ. ಚೇಸಿಂಗ್ನಲ್ಲಿ ಕೊಹ್ಲಿ ಮಾಸ್ಟರ್. ಇನ್ನು ಚೇಸಿಂಗ್ ವಿಚಾರದಲ್ಲಿ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಸಚಿನ್ಗಿಂತ ತುಂಬ ಲೀಡ್ನಲ್ಲಿದ್ದಾರೆ. ODIನಲ್ಲಿ ಕೊಹ್ಲಿ ಚೇಸಿಂಗ್ ವೇಳೆ 27 ಸೆಂಚುರಿ ಬಾರಿಸಿದರೆ ಇದರಲ್ಲಿ 23 ಮ್ಯಾಚ್ಗಳನ್ನು ಭಾರತ ಗೆದ್ದಿದೆ. ಆದರೆ ಅದೇ ಸಚಿನ್ ಚೇಸಿಂಗ್ನಲ್ಲಿ 17 ಸೆಂಚುರಿ ಮಾತ್ರ ಗಳಿಸಿದ್ದಾರೆ, ಅದರಲ್ಲಿ 14 ಮಾತ್ರ ಗೆದ್ದಿದೆ. ಆದರೆ ಫಸ್ಟ್ ಬ್ಯಾಟಿಂಗ್ನಲ್ಲಿ ಮಾತ್ರ ಮಾಸ್ಟರ್ ಬ್ಲಾಸ್ಟರ್ ಮುಂದೆ ಇದ್ದಾರೆ. ಕೊಹ್ಲಿ 22 ಸೆಂಚುರಿ ಗಳಿಸಿದರೆ ಸಚಿನ್ 32 ಸೆಂಚುರಿಯನ್ನು ಫಸ್ಟ್ ಬ್ಯಾಟಿಂಗ್ನಲ್ಲಿ ಗಳಿಸಿದ್ದಾರೆ. ಏನೋ ಒಟ್ಟಾರೆಯಾಗಿ ಕೊಹ್ಲಿ ಸೆಂಚುರಿ ಗಳಿಸಿದ ಮ್ಯಾಚ್ಗಳಲ್ಲಿ ಭಾರತ ಜಾಸ್ತಿ ಗೆದ್ದಿದೆ. ತೆಂಡೂಲ್ಕರ್ ಆಡುವಾಗ ಭಾರತ 50.54% ಮ್ಯಾಚ್ಗಳನ್ನು ಗೆದ್ದರೆ, ಕೊಹ್ಲಿ ಆಡಿದ ಟೈಮ್ನಲ್ಲಿ ಭಾರತ 61.59% ಮ್ಯಾಚ್ಗಳಲ್ಲಿ ಗೆಲುವನ್ನು ಕಂಡಿದೆ. ಹೀಗಾಗಿ ಸಚಿನ್ರ 49 ಹಂಡ್ರೆಡ್ಗಳಲ್ಲಿ 33 ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಗಿದ್ರೆ ಕೊಹ್ಲಿಯ 41 ಸೆಂಚುರಿಗಳು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಗಿವೆ. ಏನು ಸ್ನೇಹಿತರೆ, ಯಾವುದೇ ರೀತಿಯ ಸಾಲ, ಅದು ಪರ್ಸನಲ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಕಾರ್ ಬೈಕ್ ಲೋನ್ ಆದರೂ ಆಗಿರ್ಬೋದು, ಸಿಗಬೇಕು ತಗೋಬೇಕು ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ರೆಡಿಟ್ ಮಂತ್ರಿ ಮೂಲಕ ನೀವು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಫ್ರೀಯಾಗಿ ಚೆಕ್ ಮಾಡ್ಬೋದು. ತವರಿನಲ್ಲಿ ಕೊಹ್ಲಿ ಹೆಚ್ಚು ಶತಕ. ಇನ್ನು ತೆಂಡೂಲ್ಕರ್ 49 ಶತಕಗಳಲ್ಲಿ 20 ತವರ್ನಲ್ಲಿ ಗಳಿಸಿದರೆ ಕೊಹ್ಲಿ ತಮ್ಮ 23 ಸೆಂಚುರಿಗಳನ್ನು ತವರ್ನಲ್ಲಿ ಗಳಿಸಿದ್ದಾರೆ. ಆದರೆ ಅವೇ ಪಂದ್ಯಗಳಲ್ಲಿ, ಅಂದರೆ ಆಪೋಸಿಷನ್ ತಂಡಗಳ ತವರ್ನಲ್ಲಿ ಆಡಿರೋ ಪಂದ್ಯಗಳಲ್ಲಿ ದೊಡ್ಡ ವ್ಯತ್ಯಾಸ ಕಾಣಿಸುತ್ತೆ. ಕೊಹ್ಲಿ ಈ ರೀತಿ 21 ಅವೇ ಮ್ಯಾಚ್ಗಳಲ್ಲಿ ಸೆಂಚುರಿ ಗಳಿಸಿದರೆ ಸಚಿನ್ 12 ಪಂದ್ಯಗಳಲ್ಲಿ ಮಾತ್ರ ಗಳಿಸಿದ್ದಾರೆ. ಟ್ರೈ ಸೀರೀಸ್, 4 ತಂಡಗಳ ಸೀರೀಸ್ ಕಡಿಮೆಯಾಗಿರೋದ್ರಿಂದ ಕೊಹ್ಲಿಗೆ ನ್ಯೂಟ್ರಲ್ ವೆನ್ಯೂಗಳಲ್ಲಿ ಆಡೋಕ್ಕೆ ಹೆಚ್ಚು ಚಾನ್ಸ್ ಸಿಕ್ಕಿಲ್ಲ.
ಇಲ್ಲಿ ಕೊಹ್ಲಿ 5 ಸೆಂಚುರಿ ಗಳಿಸಿದರೆ ಸಚಿನ್ 17 ನ್ಯೂಟ್ರಲ್ ಸ್ಥಳಗಳಲ್ಲಿ ಸೆಂಚುರಿ ಬಾರಿಸಿದ್ದಾರೆ ಜೊತೆಗೆ ಕೊಹ್ಲಿ ಅವರ 66% ಸೆಂಚುರಿ ಬೈಲ್ಯಾಟರಲ್ ಸೀರೀಸ್ ನಲ್ಲಿ ಬಂದ್ರೆ ಸಚಿನ್ 40% ಸೆಂಚುರಿ ಮಾತ್ರ ಬೈಲ್ಯಾಟರಲ್ ಸೀರೀಸ್ ನಲ್ಲಿ ಬಂದಿದೆ ಇನ್ನು ಕೊಹ್ಲಿ ತಾನು ಆಡಿದ 9 ದೇಶಗಳಲ್ಲಿ ಸೆಂಚುರಿ ಗಳಿಸಿದರೆ ತೆಂಡೂಲ್ಕರ್ 12 ದೇಶಗಳಲ್ಲಿ ಸೆಂಚುರಿ ಬಾರಿಸಿದ್ದಾರೆ ಏನು ತೆಂಡೂಲ್ಕರ್ 6 ದೇಶಗಳ ವಿರುದ್ಧ 5ಕ್ಕೂ ಅಧಿಕ ಸೆಂಚುರಿ ಬಾರಿಸಿದ್ದು ಆಸ್ಟ್ರೇಲಿಯಾ ವಿರುದ್ಧ ಅತಿ ಹೆಚ್ಚು 9 ಸೆಂಚುರಿ ಬಾರಿಸಿದ್ದಾರೆ ಕೊಹ್ಲಿ ಕೂಡ 6 ದೇಶಗಳ ವಿರುದ್ಧ 5ಕ್ಕಿಂತ ಹೆಚ್ಚು ಸೆಂಚುರಿ ಗಳಿಸಿದ್ದು ಲಂಕಾ ವಿರುದ್ಧ ಅತಿ ಹೆಚ್ಚು 10 ಸೆಂಚುರಿ ಗಳಿಸಿದ್ದಾರೆ ಏನು 32 ಬಾರಿ ಸಚಿನ್ ಸೆಂಚುರಿ ಗಳಿಸಿದಾಗ ಬೇರೆ ಯಾವ ಬ್ಯಾಟರ್ ಕೂಡ ಸೆಂಚುರಿ ಬಾರಿಸಿಲ್ಲ ಆದರೆ ಕೊಹ್ಲಿ ವಿಚಾರದಲ್ಲಿ 22 ಸಲ ಮಾತ್ರ ಈ ರೀತಿಯಾಗಿದೆ ಏನು ಸಚಿನ್ 29 ಬಾರಿ ಸೆಂಚುರಿ ಗಳಿಸಿದಾಗ ಟೀಮ್ ನ 50% ರನ್ ಅವರೇ ಸ್ಕೋರ್ ಮಾಡಿದ್ದಾರೆ ಆದರೆ ಕೊಹ್ಲಿ ವಿಚಾರದಲ್ಲಿ ಇದು 37 ಸಲ ಆಗಿದೆ ಇನ್ನು ಇಬ್ರು ಕೂಡ 6 ಬಾರಿ ಇಡಿ ಟೀಮ್ ಆಲ್ ಔಟ್ ಆದಾಗ ಸೆಂಚುರಿ ಮಾಡಿದ್ದಾರೆ ಇನ್ನು ಕೊಹ್ಲಿ ಬ್ರೇಕ್ ಮಾಡಬಹುದಾದ ಸಚಿನ್ ಹೆಸರಲ್ಲಿರೋ ರೆಕಾರ್ಡ್ ಗಳು ಯಾವ ಯಾವುದು ಅಂತ ನೋಡೋದಾದ್ರೆ 100 ಅಂತಾರಾಷ್ಟ್ರೀಯ ಶತಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸೆಂಚುರಿ ಗಳಿಸಿರೋದು ಅಂದರೆ ಸಚಿನ್ ತೆಂಡೂಲ್ಕರ್ ಟೆಸ್ಟ್ ODI ಎಲ್ಲ ಸೇರಿದಾಗ ಎಲ್ಲ ಫಾರ್ಮ್ಯಾಟ್ ಸೇರಿಸಿದಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ 100 ಸೆಂಚುರಿ ಬಾರಿಸಿದ್ದಾರೆ ಸಚಿನ್ 100 ಶತಕಗಳನ್ನು ಮಾಡಿದ್ದಾರೆ ಬಹಳ ದೀರ್ಘಕಾಲ ಈ ರೆಕಾರ್ಡ್ ಒಂಥರ ಬ್ರಾಡ್ಮನ್ರ 99 ಆವರೇಜ್ ಇದ್ದ ಹಾಗೆ ಯಾರಿಗೂ ಬ್ರೇಕ್ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಳ್ಳಾಗಿತ್ತು ಆದರೆ ವಿರಾಟ್ ಇಲ್ಲ ಬ್ರೇಕ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಬಂದರು ಸೆಂಚುರಿ ಬಾರಿಸೋದರಲ್ಲಿ ವಿರಾಟ್ ಒಳ್ಳೆ ರೆಕಾರ್ಡ್ ಹೊಂದಿದ್ದಾರೆ ಇದುವರೆಗೂ 79 ಸೆಂಚುರಿ ಹೊಂದಿದ್ದಾರೆ ಆದರೆ ಇದರಲ್ಲಿ 20 ಶತಕಗಳು 2012ರಿಂದ 2019ರ ನಡುವೆ ಬಂದಿವೆ 2020ರಿಂದ 22ರ ನಡುವೆ 2 ವರ್ಷ ಸ್ವಲ್ಪ ಬರ ಬಂದಿತ್ತು ಕೋವಿಡ್ ಎಲ್ಲ ಇತ್ತು ಸರಿಯಾಗಿ ಮ್ಯಾಚ್ ಕೂಡ ನಡೆದಿಲ್ಲ ಕೊಹ್ಲಿ ಕೂಡ ಚೆನ್ನಾಗಿ ಫಾರ್ಮ್ ಅಲ್ಲಿ ಇರಲಿಲ್ಲ ಆದರೆ ಈ ವರ್ಷ ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಆಲ್ರೆಡಿ 7 ಸೆಂಚುರಿ ಬಾರಿಸಿಯಾಗಿದೆ ಸೊ ಸಚಿನ್ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂದ್ರೆ 21 ಸೆಂಚುರಿ ಬೇಕು ಸಚಿನ್ ತಮ್ಮ 40ನೇ ವರ್ಷಕ್ಕೆ ರಿಟೈರ್ ಆದರು ಕೊಹ್ಲಿಗೆ 35 ಕಾಲಿಟ್ಟಿದ್ದಾರೆ ಈಗ ಖಂಡಿತ ಕೊಹ್ಲಿ ಕೂಡ 40-42ರವರೆಗೆ ಆಡುವಷ್ಟು ಫಿಟ್ನೆಸ್ ಹೊಂದಿದ್ದಾರೆ ಅಂದರೆ ಕೊಹ್ಲಿ ಇನ್ನೂ 5-7 ವರ್ಷದಲ್ಲಿ 21 ಸೆಂಚುರಿ ಗಳಿಸಬೇಕು ಅಂದರೆ ಅಲ್ಲಿಗೆ ವರ್ಷಕ್ಕೆ 4-5 ಸೆಂಚುರಿ ಬೇಕು ಸೊ ಈ ರೆಕಾರ್ಡ್ ಬ್ರೇಕ್ ಆಗೋ ಎಲ್ಲ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಈ ವರ್ಷ ಆಡದಂಗೆ ಆಡಿಬಿಟ್ರೆ ಇನ್ನು 2 ವರ್ಷದಲ್ಲಿ ಬ್ರೇಕ್ ಆಗೋ ಸಾಧ್ಯತೆ ಕೂಡ ಇದೆ ಅದರಲ್ಲೂ ಟೆಸ್ಟ್ ಕ್ರಿಕೆಟ್ನಲ್ಲೂ ಇದೇ ರೀತಿ ಕನ್ಸಿಸ್ಟೆನ್ಸಿಲಿ ಆಡಿದ್ರೆ ಡೆಫಿನೆಟ್ಲಿ ಒಂದು 2-3 ವರ್ಷದೊಳಗಡೆ ಈ ರೆಕಾರ್ಡ್ಸ್ ಎಲ್ಲ ಬ್ರೇಕ್ ಆಗೋ ಸಾಧ್ಯತೆ ಇದೆ ODIನಲ್ಲಿ ಅತಿ ಹೆಚ್ಚು ಶತಕ ಇದನ್ನು ಆವಾಗಲೇ ಕಂಪ್ಯಾರಿಸನ್ ಬಗ್ಗೆ ಹೇಳುವಾಗಲೇ ಹೇಳಿದ್ವಿ 100 ಸೆಂಚುರಿ ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ ಇನ್ನೂ ಕೆಲ ವರ್ಷ ಬೇಕಾದರೂ ODIನಲ್ಲಿ 50 ಸೆಂಚುರಿ ಬಾರಿಸೋಕ್ಕೆ ಬೇಕಾಗಿಲ್ಲ ಆಲ್ರೆಡಿ ಇಬ್ಬರು ಈಕ್ವಲ್ ಆಗಿದ್ದಾರೆ 49-49 ಸೊ ರೆಕಾರ್ಡ್ ಬ್ರೇಕ್ ಮಾಡೋಕ್ಕಿನ್ನ ಒಂದೇ ಒಂದು ಸೆಂಚುರಿ ಬೇಕಾಗಿರೋದು ಈ ವರ್ಲ್ಡ್ ಕಪ್ನಲ್ಲೇ ಆಗೋ ಎಲ್ಲ ಸಾಧ್ಯತೆ ಇದೆ ಕ್ರಿಕೆಟ್ ದೇವರ ODI ಸೆಂಚುರಿಗಳ ರೆಕಾರ್ಡ್ ಬ್ರೇಕ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಇನ್ನು ಒಟ್ಟಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರೋದು ಕೂಡ ಸಚಿನ್ ತೆಂಡೂಲ್ಕರ್ 34,357 ರನ್ ಗಳಿಸಿದ್ದಾರೆ ಕೊಹ್ಲಿ ಈಗ 26,310 ರನ್ ಗಳಿಸಿದ್ದಾರೆ ಸೊ ಈ ರೆಕಾರ್ಡ್ ಬ್ರೇಕ್ ಮಾಡಬೇಕಂದ್ರೆ ಏನಿಲ್ಲ ಅಂದರೂ ಇನ್ನೂ 8,000 ರನ್ ಬೇಕು ಕೊಹ್ಲಿ ಪ್ರತಿ ವರ್ಷ ಆವರೇಜ್ 1,600 ರನ್ ಗಳಿಸ್ಕೊಂಬಂದಿದ್ದಾರೆ 2016-19ರಲ್ಲಿ ಪೀಕ್ನಲ್ಲಿರುವಾಗಲೇ ವರ್ಷಕ್ಕೆ 2,500 ರನ್ ಗಳಿಸಿದ್ದಾರೆ ಸೊ ಕೇವಲ ವರ್ಷಕ್ಕೆ 1,500 ರನ್ ಅಂತ ಲೆಕ್ಕ ಹಿಡಿದ್ರು ಕೂಡ 5-6 ವರ್ಷ ಬೇಕಾಗುತ್ತೆ ಕಷ್ಟ ಇದೆ ಇದೊಂದು ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ ಆದರೆ ಅಸಾಧ್ಯ ಅಂತೇನಿಲ್ಲ ಬಟ್ ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಅಂದರೆ ಇದೇನೆ ಸಚಿನ್ ರೆಕಾರ್ಡ್ಸಲ್ಲಿ ಬ್ರೇಕ್ ಮಾಡೋಕ್ಕೆ ವಿರಾಟ್ ಕೊಹ್ಲಿಗೆ ಟೆಸ್ಟ್ನಲ್ಲಿ 50 ಸೆಂಚುರಿ ಸಚಿನ್ರ ಎಲ್ಲ ದಾಖಲೆಗಳಲ್ಲಿ ಬ್ರೇಕ್ ಮಾಡೋಕ್ಕೆ ಇಂಪಾಸಿಬಲ್ ಅನಿಸೋ ದಾಖಲೆ ಅಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸೆಂಚುರಿ ಯಾಕಂದರೆ ಸಚಿನ್ಗೂ ಉಳಿದ ಆ್ಯಕ್ಟಿವ್ ಪ್ಲೇಯರ್ಸ್ಗೂ ಅಷ್ಟು ಡಿಫ್ರೆನ್ಸ್ ಇದೆ ಸಚಿನ್ ಟೆಸ್ಟ್ನಲ್ಲಿ 51 ಸೆಂಚುರಿ ಗಳಿಸಿದ್ರೆ ಕೊಹ್ಲಿ 29 ಗಳಿಸಿದ್ದಾರೆ ಸೊ ಇನ್ನೂ 22 ಸೆಂಚುರಿ ಬೇಕು ಇನ್ನು 5-6 ವರ್ಷದಲ್ಲಿ ಇಷ್ಟು ಟೆಸ್ಟ್ ಸೆಂಚುರಿ ಬಾರಿಸೋದು ತುಂಬ ಕಷ್ಟ ಕೊಹ್ಲಿ ಅಂತಲ್ಲ ಸ್ಟೀವ್ ಸ್ಮಿತ್ ಜೋ ರೂಟ್ ಕೂಡ 30-32 ಸೆಂಚುರಿ ಬಾರಿಸಿದ್ದಾರೆ ಆದರೆ ಅವರಿಗೂ ಇದು ಅಸಾಧ್ಯ ಯಾಕಂದರೆ ಇವರೆಲ್ಲ ಹೆಚ್ಚು ಕಮ್ಮಿ ಒಂದೇ ಏಜ್ನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬಂದವರು ಈ ಸೆಂಚುರಿ ಜೊತೆಗೆ ಟೆಸ್ಟ್ನಲ್ಲಿ ಸಚಿನ್ ಗಳಿಸಿದ 15,921 ರನ್ ದಾಖಲೆ ಮುರಿಯೋದು ಕೂಡ ತುಂಬ ಕಷ್ಟದ ವಿಚಾರ ಅಸಾಧ್ಯ ಅನ್ನಿಸುವಷ್ಟು ಕಷ್ಟದ ವಿಚಾರ ಅಂದ ಹಾಗೆ ವಿರಾಟ್ ಸಚಿನ್ಗಿಂತ ಒಳ್ಳೆ ಆವರೇಜ್ ಹೊಂದಿದ್ದಾರೆ ಸಚಿನ್ಗಿಂತ ವೇಗವಾಗಿ ರನ್ ಗಳಿಸಬಹುದಾದ T20ಗಳನ್ನು ಕೂಡ ಆಡ್ತಾರೆ ಹೀಗಿದ್ದರೂ ಯಾಕೆ ಟೆಸ್ಟ್ ರನ್ ವಿಚಾರದಲ್ಲಿ ತುಂಬ ಕಡಿಮೆ ಇದ್ದಾರಲ್ಲ ಅಂತ ಹೇಳೋದಾದರೆ ಅದಕ್ಕೆ ಸಚಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ ಟೈಮ್ ಕಾರಣ ಸಚಿನ್ ತಮ್ಮ 16ನೇ ವಯಸ್ಸಿಗೆ ಪದಾರ್ಪಣೆ ಮಾಡಿದ್ರು ಆದರೆ ಕೊಹ್ಲಿ 19-20ನೇ ವಯಸ್ಸಿಗೆ ಪದಾರ್ಪಣೆ ಮಾಡಿದ್ರು ಸೊ ಅಲ್ಲೇ 4-5 ವರ್ಷ ವ್ಯತ್ಯಾಸ ಇದೆ ಕೊಹ್ಲಿ ಬೇಕಿದ್ರೆ ಸಚಿನ್ಗಿಂತ 4 ವರ್ಷ ಲೇಟ್ ಆಗಿ ರಿಟೈರ್ ಆಗ್ಬೋದು ಆದರೆ ಯಂಗ್ ಆಗಿದ್ದಾಗ ಸಿಗೋ ಆ 4 ವರ್ಷಕ್ಕೂ ರಿಟೈರ್ ಆಗೋ ಟೈಮ್ನ 4 ವರ್ಷಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ
ಇನ್ನು ಇಷ್ಟೆಲ್ಲ ಅಸಾಧ್ಯ ಎನಿಸೋ ದಾಖಲೆಗಳಿದ್ರೂ ವಿರಾಟ್ ಈಗಾಗಲೇ ಸಚಿನ್ರ ಕೆಲ ದಾಖಲೆಗಳನ್ನು ಬ್ರೇಕ್ ಮಾಡಿದ್ದಾರೆ. ಆದರೆ ಆ ರೆಕಾರ್ಡ್ಗಳು ಈ ಡೇಟಾದಲ್ಲಿ ಕಾಣಿಸ್ತಾ ಇಲ್ಲ. ಹಾಗಿದ್ರೆ ಆ ದಾಖಲೆಗಳು ಯಾವುವು ಅಂತ ನೋಡೋದಾದರೆ, ವಿದೇಶವೊಂದರಲ್ಲಿ ಅತಿ ಹೆಚ್ಚು ರನ್ ಗಳಿಸಿರೋ ಭಾರತೀಯ ಆಟಗಾರ, ಕಳೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬಾಂಗ್ಲಾ ವಿರುದ್ಧ ತಮ್ಮ ನೆಚ್ಚಿನ ಅಡಿಲೇಡ್ ಗ್ರೌಂಡ್ನಲ್ಲಿ ಕೊಹ್ಲಿ 44 ಬಾಲ್ಗೆ 64 ರನ್ ಬಾರಿಸಿದ್ರು. ಆ ಮೂಲಕ ಆಸಿಸ್ ನೆಲದಲ್ಲಿ 3,350 ರನ್ ಗಳಿಸಿದ್ರು. ಈ ವೇಳೆ ಹೊರದೇಶವೊಂದರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಭಾರತೀಯ ಆಟಗಾರ ಅನ್ನೋ ಸಚಿನ್ರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ರು. ಅದುವರೆಗೂ ಸಚಿನ್ ಆಸ್ಟ್ರೇಲಿಯಾದಲ್ಲಿ 3,300 ರನ್ ಗಳಿಸಿದ್ದು ಹೈಯೆಸ್ಟ್ ಆಗಿತ್ತು. ಓಡಿಐನಲ್ಲಿ ಭಾರತದ ಹೊರಗೆ ಅತಿ ಹೆಚ್ಚು ರನ್. ಕಳೆದ ವರ್ಷದ ಆರಂಭದಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ಪ್ರವಾಸ ಮಾಡಿದಾಗ ಕೊಹ್ಲಿ ಓಡಿಐನಲ್ಲಿ 63 ಬಾಲ್ಗೆ 51 ರನ್ ಗಳಿಸಿದ್ರು. ಹೀಗಿದ್ರೂ ಭಾರತ ದಕ್ಷಿಣ ಆಫ್ರಿಕಾ ನೀಡಿದ್ದ 297 ರನ್ಗಳ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕ್ಕಾಗದೆ 31 ರನ್ ನಿಂದ ಸೋಲ್ತು. ಆದರೆ ಈ ಹಾಫ್ ಸೆಂಚುರಿಯಿಂದ ಕೊಹ್ಲಿ ಕ್ರಿಕೆಟ್ ದೇವರ ಮತ್ತೊಂದು ದಾಖಲೆಯನ್ನ ಬ್ರೇಕ್ ಮಾಡಿದ್ರು. ತೆಂಡೂಲ್ಕರ್ ಭಾರತದ ಹೊರಗೆ ಆಡಿದ 147 ಓಡಿಐ ಮ್ಯಾಚ್ಗಳಲ್ಲಿ 37.24 ಸರಾಸರಿಯಲ್ಲಿ 5,065 ರನ್ ಗಳಿಸಿದ್ರು. ಇದರಲ್ಲಿ 12 ಸೆಂಚುರಿ ಹಾಗೂ 24 ಹಾಫ್ ಸೆಂಚುರಿ ಸೇರಿವೆ. ಆದರೆ ಸೌತ್ ಆಫ್ರಿಕಾ ಮ್ಯಾಚ್ನಲ್ಲಿ ಕೊಹ್ಲಿ ಸಚಿನ್ರನ್ನ ಮೀರಿಸಿದ್ರು. ಸದ್ಯ ಕೊಹ್ಲಿ ಭಾರತದ ಹೊರಗೆ 117 ಮ್ಯಾಚ್ಗಳಲ್ಲಿ 55.58 ಸರಾಸರಿಯಲ್ಲಿ 5,336 ರನ್ ಗಳಿಸಿದ್ದಾರೆ. ಇದರಲ್ಲಿ 21 ಸೆಂಚುರಿ ಹಾಗೂ 25 ಹಾಫ್ ಸೆಂಚುರಿ ಸೇರಿವೆ. ಇನ್ಫ್ಯಾಕ್ಟ್ ಕೊಹ್ಲಿ ಭಾರತಕ್ಕಿಂತ ಹೆಚ್ಚು ಹೊರಗೆ ಜಾಸ್ತಿ ಮ್ಯಾಚ್ ಆಡಿದ್ದಾರೆ. ಓವರ್ಆಲ್ ಲಿಸ್ಟ್ನಲ್ಲೂ ಕೂಡ ಸೆಕೆಂಡ್ ಇದ್ದಾರೆ. ಶ್ರೀಲಂಕಾದ ದಿಗ್ಗಜ ಬ್ಯಾಟರ್ ಕುಮಾರ್ ಸಂಗಕ್ಕಾರ 5,518 ರನ್ ಗಳಿಸಿ ಫಸ್ಟ್ ಇದ್ದಾರೆ. ಐಸಿಸಿ ಟೂರ್ನಿಗಳಲ್ಲಿ ಅತಿ ಹೆಚ್ಚು ಹಾಫ್ ಸೆಂಚುರಿ. ಇನ್ನು ಕಳೆದ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕ್ ವಿರುದ್ಧ 82 ರನ್ ಬಾರಿಸಿದಾಗ ವಿರಾಟ್ ಐಸಿಸಿ ಟೂರ್ನಿಗಳಲ್ಲಿ ಅತಿ ಹೆಚ್ಚು ಹಾಫ್ ಸೆಂಚುರಿ ದಾಖಲಿಸಿದ ಆಟಗಾರ ಅಂತ ಕರೆಸ್ಕೊಂಡ್ರು. ಅದಕ್ಕೂ ಮೊದಲು ಸಚಿನ್ 23 ಹಾಫ್ ಸೆಂಚುರಿ ಹೊಂದಿದ್ರು. ತೆಂಡೂಲ್ಕರ್ ಇದುವರೆಗೂ 6 ಓಡಿಐ ವಿಶ್ವಕಪ್ ಹಾಗೂ 16 ಚಾಂಪಿಯನ್ಸ್ ಟ್ರೋಫಿಗಳನ್ನು ಆಡಿ 3,262 ರನ್ ಗಳಿಸಿದ್ದಾರೆ. ಕೊಹ್ಲಿ ಇದುವರೆಗೂ 4 ಓಡಿಐ 5 ಟಿ ಟ್ವೆಂಟಿ ವಿಶ್ವಕಪ್ ಹಾಗೂ 3 ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗಳನ್ನು ಆಡಿ 2,624 ರನ್ ಗಳಿಸಿದ್ದಾರೆ. ಹೈಯೆಸ್ಟ್ ಓಡಿಐ ರೇಟಿಂಗ್. 2017 ಕೊಹ್ಲಿ ಓಡಿಐ ರ್ಯಾಂಕಿಂಗ್ನಲ್ಲಿ 1 ಸ್ಥಾನಕ್ಕೆ ಇರಿದ್ರು. ಆವಾಗ 889 ರೇಟಿಂಗ್ ಪಾಯಿಂಟ್ಸನ್ನು ಹೊಂದಿದ್ರು. ಇದು ಬ್ಯಾಟರ್ ಒಬ್ಬ ತನ್ನ ವೃತ್ತಿ ಜೀವನದಲ್ಲಿ ಗಳಿಸಿದ ಅತಿ ಹೆಚ್ಚಿನ ಪಾಯಿಂಟ್ಸ್ ಆಗಿತ್ತು. ಅದಕ್ಕೂ ಮೊದಲು 1997 ಸಚಿನ್ 887 ರೇಟಿಂಗ್ ಪಾಯಿಂಟ್ಸನ್ನು ಹೊಂದಿದ್ರು. ಬಟ್ ನಾವೆಷ್ಟೇ ಸ್ಟ್ಯಾಟ್ಸ್ ಹೇಳಿದ್ರು ಎರಡೂ ಕಾಲಘಟ್ಟದಲ್ಲಿ ಆಡಿದ ಇಬ್ಬರು ದಿಗ್ಗಜರನ್ನು ಕಂಪೇರ್ ಮಾಡೋಕ್ಕೆ ಕಷ್ಟ. ಯಾಕಂದರೆ ಎರಡೂ ಟೈಮ್ನ ಚಾಲೆಂಜಸ್ ಬೇರೆ ಬೇರೆ ಇರುತ್ತೆ. ಕಮ್ಮಿ ಇರೋದಿಲ್ಲ, ಎರಡು ಟೈಮ್ನಲ್ಲಿ ಟಫ್ ಚಾಲೆಂಜಸ್ ಇರುತ್ತೆ, ಆಯಾ ಕಾಲಕ್ಕೆ ತಕ್ಕ ಹಾಗಿರುತ್ತೆ. ಸಚಿನ್ ಟೈಮ್ನಲ್ಲಿ ಇದ್ದಂತಹ ಫಾಸ್ಟ್ ಬೌಲರ್ಗಳನ್ನು ಕೊಹ್ಲಿ ಫೇಸ್ ಮಾಡಿಲ್ಲ. ಜೊತೆಗೆ ಕ್ರಿಕೆಟ್ ಕೂಡ ತುಂಬ ಚೇಂಜ್ ಆಗಿದೆ. ಸಚಿನ್ ಆಡುವಾಗ ಇವಾಗಿನ ಥರ 10-40 ಓವರ್ವರೆಗೆ ಒಬ್ಬ ಫೀಲ್ಡರ್ 30-yard ಸರ್ಕಲ್ ಒಳಗೆ ಇರ್ತಾ ಇರಲಿಲ್ಲ. ಜೊತೆಗೆ ಎರಡೂ ಬದಿಯಲ್ಲಿ ಎರಡೆರಡು ಚೆಂಡು ಬಳಸ್ತಾ ಇರಲಿಲ್ಲ. ಒಂದೇ ಚೆಂಡು ಇರ್ತಾ ಇತ್ತು, ರಿವರ್ಸ್ ಸ್ವಿಂಗ್ ಸಿಕ್ಕಾಪಟ್ಟೆ ಆಗ್ತಾ ಇತ್ತು, ಸ್ಪಿನ್ ಥರ ಟರ್ನ್ ಆಗ್ತಾ ಇದ್ವು ಬಾಲ್ಗಳು. ಫಾಸ್ಟ್ ಬೌಲರ್ಸ್ ಬಾಲ್ ಮಾಡಿದಾಗ ಕಷ್ಟ ಆಗ್ತಾ ಇತ್ತು. ಹಾಗಂತ ಸಚಿನ್ ಅವ್ರಿಗೆ ತುಂಬ ಕಷ್ಟ ಇತ್ತು. ವಿರಾಟ್ ಅವರಿಗೆ ಬಹಳ ಈಸಿ ಇದೆ, ಸುಲಭ ಆಯ್ತು ಇವರಿಗೆ ಅಂತ ಅಲ್ಲ. ಫೀಲ್ಡಿಂಗ್ ಅವಾಗಿನಗಿಂತ ಇವಾಗ ಆಕಾಶ ಭೂಮಿಯ ವ್ಯತ್ಯಾಸ ಆಗಿದೆ. ಸಚಿನ್ ಅವರ ಕಾಲದಲ್ಲಿದ್ದ ಫೀಲ್ಡಿಂಗೂ, ಅವಾಗ ಒಂದಿಬ್ಬರು ಫೀಲ್ಡಿಂಗ್ ಸ್ಟಾರ್ಗಳಿದ್ರು ಬಿಟ್ಟರೆ ಇಡೀ ಜಗತ್ತಲ್ಲಿ ಪ್ರತಿ ಟೀಮ್ನಲ್ಲೂ ಫೀಲ್ಡಿಂಗ್ ಸೆನ್ಸೇಷನ್ಗಳು ಇರ್ತಾ ಇರಲಿಲ್ಲ, ಎಲ್ಲೋ ಒಬ್ಬರಿಬ್ರು ಇರ್ತಾ ಇದ್ರು ಅಷ್ಟೇ. ಆದರೆ ಈಗ ಫಿಟ್ನೆಸ್ ಲೆವೆಲ್ ತುಂಬ ಇಂಪ್ರೂವ್ ಆಗಿದೆ, ರನ್ ಮಾಡೋದು ಕಷ್ಟ, ಸ್ವಲ್ಪ ಏರಲ್ಲಿ ತೊಂದರೆ ಹಾರಿ ಮೀನಿನಂತೆ ಜಗಿದು ಆ ಕ್ಯಾಚನ್ನು ಹಿಡಿತಾರೆ. ಈ ರೀತಿ ಬಹಳ ಟೈಟ್ ಇದೆ ಈಗ, ಬಹಳ ಫೀಲ್ಡಿಂಗ್ ತುಂಬ ಎಫೆಕ್ಟಿವ್ ಆಗಿದೆ ಈಗ, ರನ್ ಗಳಿಸೋದು ತುಂಬ ಕಷ್ಟ. ಸೊ ಆಗಿನ ಕಾಲದ ಚಾಲೆಂಜಸ್ ಬೇರೆ, ಈಗಿನ ಕಾಲದ ಚಾಲೆಂಜಸ್ ಬೇರೆ. ಹಾಗಾಗಿ ಗವಾಸ್ಕರ್ ಅವ್ರ ಕಾಲದಲ್ಲಿ ಗ್ರೇಟ್, ಸಚಿನ್ ಅವ್ರ ಕಾಲದಲ್ಲಿ ಗ್ರೇಟ್, ಕೊಹ್ಲಿ ಮಾಡ್ರನ್ ಡೇ ಗ್ರೇಟ್. ಏನು ಸ್ನೇಹಿತರೆ, ಯಾವುದೇ ರೀತಿಯ ಸಾಲ, ಅದು ಪರ್ಸ್ನಲ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಕಾರ್ ಬೈಕ್ ಲೋನ್ ಆದರೂ ಆಗಿರ್ಬೋದು, ಸಿಗಬೇಕು ತಗೋಬೇಕು ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ರೆಡಿಟ್ ಮಂತ್ರಿ ಮೂಲಕ ನೀವು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಫ್ರೀಯಾಗಿ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.